ಎಲ್ರಿಗೂ ನಮಸ್ಕಾರ, ನಾನು ಪ್ರೇಮ್ ಕುಮಾರ್ ಮಾತಾಡೋದು. ಝೀರೋ ಟು ಹೀರೋ, ಯಾರೂ ತುಳಿಯದ ಹಾದಿ ಪುಸ್ತಕದ ಲೇಖಕರು. ಮುಂದಿನ ಅಧ್ಯಾಯ ಒತ್ತಡ ಮುಕ್ತರಾಗಿರಿ. ಸಾಧನೆಗಿಂತ ಶ್ರೇಷ್ಠವಾದ ತಪಸ್ಸಿಲ್ಲ, ತೃಪ್ತಿಗಿಂತ ಮಿಗಿಲಾದ ಸಂತೋಷವಿಲ್ಲ, ಕರುಣೆಗಿಂತ ಪವಿತ್ರವಾದ ಪುಣ್ಯವಿಲ್ಲ, ತಾಳ್ಮೆಗಿಂತ ಪರಿಣಾಮಕಾರಿ ಆಯುಧವಿಲ್ಲ. ಶ್ರೀ ಸತ್ಯಸಾಯಿಬಾಬಾ. ಒಮ್ಮೆ ಒಬ್ಬ ವ್ಯಕ್ತಿ ದಾರಿದೀಪದ ಕೆಳಗಡೆ ಏನನ್ನೋ ಹುಡುಕುತ್ತಿದ್ದರು. ಇನ್ನೊಬ್ಬ ವ್ಯಕ್ತಿ ಇದನ್ನು ಗಮನಿಸಿದನು. ಏನನ್ನು ಹುಡುಕುತ್ತಾ ಇರುವಿರಿ ಎಂದು ಆ ವ್ಯಕ್ತಿಯನ್ನು ಕೇಳಿದರು. ಅವರು ಹೇಳಿದರು, ನನ್ನ ಉಂಗುರ ಕಳೆದು ಹೋಗಿದೆ, ಅದನ್ನು ಹುಡುಕುತ್ತಿರುವೆ. ದಾರಿ ಹೋಕನು ಕೇಳಿದನು, ನಿಮ್ಮ ಉಂಗುರವನ್ನು ಎಲ್ಲಿ ಬೆಳೆಸಿಕೊಂಡಿರಬಹುದು ಎಂದು ನಿಮ್ಮ ಸಂಶಯ? ಅದಕ್ಕೆ ಉತ್ತರಿಸುತ್ತಾ, ನನ್ನ ಮನೆಯಲ್ಲಿ ಬಿದ್ದಿರಬಹುದು ಎಂದು ಹೇಳಿದರು. ನೀವು ಮನೆಯಲ್ಲಿ ಕಳೆದುಕೊಂಡಿರುವ ಉಂಗುರವನ್ನು ಈಗ ದಾರಿದೀಪದ ಕೆಳಗೆ ಹುಡುಕಿದರೆ ಹೇಗೆ ಸಿಗುತ್ತದೆ ಎಂದು ಪ್ರಶ್ನಿಸಿದರು. ಪ್ರಶ್ನೆಗೆ ಉತ್ತರಿಸುತ್ತಾ, ನನಗೆ ಉಂಗುರ ಮನೆಯಲ್ಲಿ ಬಿದ್ದಿದೆ ಎಂದು ಗೊತ್ತು, ಆದರೆ ಮನೆಯಲ್ಲಿ ಕರೆಂಟ್ ಇಲ್ಲ. ಇದಕ್ಕೆ ನಾನು ದಾರಿದೀಪದ ಕೆಳಗೆ ಹುಡುಕುತ್ತಿರುವೆನು. ಇದು ಜೋಕ್ ತರಹ ಕಂಡರೂ ಈ ರೀತಿಯ ವಿವೇಚನಾರಹಿತ ನಡವಳಿಕೆಗಳು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಲೇ ಇರುತ್ತವೆ. ಹೀಗೆ 30 ವರ್ಷಗಳ ಹಿಂದೆ ಸಂತೋಷ, ಆನಂದ, ಶಾಂತಿ, ನೆಮ್ಮದಿ, ಪ್ರೀತಿ ಈಗ ಏಕೆ ಇಲ್ಲ ಎಂದು ಸಮಾಲೋಚಿಸಿದಾಗ ಗೊತ್ತಾಗುತ್ತದೆ, ಇದಕ್ಕೆ ಕಾರಣ ಒತ್ತಡಗಳು. ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕೆಂಬ ಅನಾರೋಗ್ಯಕರ ಸ್ಪರ್ಧಾತ್ಮಕ ಜಗತ್ತು. ಒತ್ತಡ ಎಂದರೇನು? ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು, ಸಂದರ್ಭಗಳು, ಭೇಟಿಯಾಗುವ ವ್ಯಕ್ತಿಗಳು, ಮಾಡಬೇಕಾದ ಕೆಲಸಗಳು, ಮಾಡಬೇಕಾದ ಪಾತ್ರಗಳು, ನಮ್ಮ ಗುರಿಗಳು, ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು, ನಮ್ಮ ಸಂಬಂಧಗಳು, ಈ ರೀತಿ ಒಂದರ ಮೇಲೆ ಒಂದರಂತೆ ಎಲ್ಲರ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುವ ತವಕದಲ್ಲಿ ನಮ್ಮ ಜೀವನ ಒತ್ತಡಗಳಿಗೆ ಒಳಗಾಗುತ್ತದೆ. ನಾವು ಒತ್ತಡಗಳಿಗೆ ಒಳಗಾದಾಗ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ. ಉಸಿರಾಟದ ತೊಂದರೆ ಉಂಟಾಗುತ್ತದೆ, ಹೃದಯದ ಬಡಿತ ಹೆಚ್ಚುತ್ತದೆ, ಬೆವರು ಹೆಚ್ಚುತ್ತದೆ. ರಾಸಾಯನಿಕಗಳು ನಮ್ಮ ರಕ್ತನಾಳಗಳಲ್ಲಿ ಹರಿದಾಡಿ ನಮ್ಮ ಮೆದುಳಿಗೆ ಸಿಗುವ ಆಮ್ಲಜನಕದ ತೊಂದರೆಯುಂಟಾಗುತ್ತದೆ. ಮನಸ್ಸು ಅಯೋಮಯ ಸ್ಥಿತಿ ತಲುಪುತ್ತದೆ. ಒತ್ತಡಗಳು ಕಡಿಮೆಯಾದಾಗ ಅವು ಸಹಜ ಸ್ಥಿತಿಗೆ ಮರಳುತ್ತವೆ. ಈ ರೀತಿಯ ಒತ್ತಡಗಳು ಪದೇ ಪದೇ ಆದಾಗ ನಮ್ಮ ದೇಹ ಕುಗ್ಗುತ್ತದೆ, ಮನಸ್ಸು ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದೆಲ್ಲರ ಫಲಿತಾಂಶ ಕೋಪ, ತಾಪ, ಅಹಂಕಾರ, ಸೋಮಾರಿತನ, ಯಶಸ್ಸಿನ ಕೊರತೆ, ಖಿನ್ನತೆ, ಅನಾರೋಗ್ಯ, ಆತ್ಮಹತ್ಯೆ ಪ್ರಯತ್ನ ಇತ್ಯಾದಿ. ನಮ್ಮ ಒತ್ತಡಗಳಿಗೆ 10 ಮುಖ್ಯ ಕಾರಣಗಳು. 1, ಪರಸ್ಪರ ಸಂಬಂಧದಲ್ಲಿನ ವ್ಯತ್ಯಾಸಗಳು. 2, ಉದಾಸೀನತೆ. 3, ಉತ್ಸಾಹರಹಿತ ಸ್ಥಿತಿ, ಅನಾರೋಗ್ಯ. 4, ಸ್ಪರ್ಧಾತ್ಮಕ ಜೀವನ. 5, ವೈವಾಹಿಕ ಜೀವನದಲ್ಲಿ ಅಸಮಾಧಾನಗಳು. 6, ಧರ್ಮಾಚರಣೆಗಳು, ಸಂಪ್ರದಾಯಗಳು. 7, ಅತಿನಿರೀಕ್ಷೆ, ದುರಾಸೆಗಳು. 8, ಸ್ಪರ್ಧಾತ್ಮಕ ಪರೀಕ್ಷೆಗಳು. 9, ಹಣದ ಕೊರತೆ. 10, ದುರಭ್ಯಾಸಗಳು. ಪೋಷಕರು ತಮ್ಮ ಮಕ್ಕಳನ್ನು ತಮ್ಮದೇ ಆದ ಒಂದು ಆಸ್ತಿ ಎಂದು ಪರಿಗಣಿಸುತ್ತಾರೆ. ತಮ್ಮ ಆಶೋತ್ತರಗಳನ್ನು ಪೂರ್ಣಗೊಳಿಸುವ ಯಂತ್ರಗಳು ಎಂದು ತಿಳಿದುಕೊಂಡಿದ್ದಾರೆ. ಈ ರೀತಿಯ ಮನೋಭಾವವನ್ನು ಬಿಡಬೇಕು. ಮಕ್ಕಳಿಗೆ ಸಂಪೂರ್ಣ ಜವಾಬ್ದಾರಿ, ಗುರಿಗಳನ್ನು ತೀರ್ಮಾನಿಸುವ ಸ್ವಾತಂತ್ರ್ಯವನ್ನು ನೀಡಬೇಕು. ಸ್ಪರ್ಧೆಗಳಲ್ಲಿ ಗೆಲ್ಲುವುದಕ್ಕಿಂತ ಭಾಗವಹಿಸುವುದು ಮುಖ್ಯ ಎಂದು ಮನವರಿಕೆ ಮಾಡಿಕೊಡಬೇಕು. ವೈವಾಹಿಕ ಜೀವನದಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಾರದು. ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಗಳ ಮೇಲೆ ನಮ್ಮ ಸಂಬಂಧಗಳು ನಿಂತಿರಬೇಕು. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಉತ್ಸಾಹದಿಂದ ನಿರ್ವಹಿಸಬೇಕು. ಹಣದ ಕೊರತೆ ಬಂದಾಗ
ಅದಕ್ಕೆ ಕಾರಣಗಳನ್ನು ಹುಡುಕಬೇಕು. ನಮ್ಮ ಬಲ ಮತ್ತು ನ್ಯೂನ್ಯತೆಗಳನ್ನು ತುಲನೆ ಮಾಡಬೇಕು. ಹಣ ನಮ್ಮ ಅಹಂಕಾರಕ್ಕೆ ದಾರಿಯಾಗಬಾರದು. ಬೇರೆಯವರ ಆಸ್ತಿ ಅಂತಸ್ತುಗಳಿಗೆ ನಾವು ಒಳಿಸಿಕೊಳ್ಳಬಾರದು. ನನಗೆ ಏನು ಬೇಕೆಂದು ನಿರ್ದಿಷ್ಟವಾಗಿ ತಿಳಿದುಕೊಂಡಿರಬೇಕು. ದುರಭ್ಯಾಸಗಳಿಂದ ಆದಷ್ಟು ದೂರವಿರಬೇಕು. ಬದುಕಿಗೆ ಅರ್ಥಗರ್ಭಿತ ಚಿತ್ರಣವನ್ನು ಕೊಡಬೇಕು. ಯಾವುದಾದರೂ ಒಂದು ವಿಷಯದಲ್ಲಿ ನಿಮ್ಮ ಪ್ರಾವೀಣ್ಯತೆಯನ್ನು ಬೆಳೆಸಿಕೊಳ್ಳಿ. ಡೋಂಟ್ ಬಿ ಎ ವ್ಯಾಂಡ್ರಿಂಗ್ ಜನರಾಲಿಟಿ, ಬಿ ಎ ಮೀನಿಂಗ್ಫುಲ್ ಸ್ಪೆಸಿಫಿಕ್. 10ರಲ್ಲಿ 11ನೆಯವರಂತೆ ಸಾಮಾನ್ಯವಾಗಿ ಇರುವುದು ಬೇಡ. ಅರ್ಥಪೂರ್ಣವಾಗಿ ನಿರ್ದಿಷ್ಟವಾಗಿ ಬೆಳೆಯುವುದನ್ನು, ಉಪಯುಕ್ತವಾಗಿರುವುದನ್ನು ಕಲಿಯೋಣ. ನಾವು ಮಾಡಬೇಕಾದ ಮೊದಲ ಕೆಲಸ, ನಾವು ಒತ್ತಡಗಳಿಗೆ ಒಳಗಾಗಿದ್ದೇವೆ ಎಂದು ಅರಿಯುವುದು. ಇದನ್ನು ಅಲ್ಲಗೆಳೆದರೆ ಅಪಾಯ ಖಂಡಿತ. ನಾವು ಹಿಡಿದ ಕೆಲಸ ಮಾಡದೇ ಹೋದರೆ ನಮ್ಮ ಪರಿಸ್ಥಿತಿಯು ನರಿ ಮತ್ತು ಹುಳಿದಾಕ್ಷಿಯ ಕಥೆಯಲ್ಲಿನ ನರಿಯಂತಾಗುತ್ತದೆ. ಕೆಳಗೆ ಬಿದ್ದರೆ ಮೀಸೆ ಮಣ್ಣಾಗಲಿಲ್ಲ ಎನ್ನುವ ಸಿದ್ಧಾಂತ ಬಿಡಬೇಕು. ನಾವು ಆದಷ್ಟು ಹುಳಿ ದ್ರಾಕ್ಷಿ ಕಥೆಗಾರರ ಸಂಘದಿಂದ ದೂರವಿರಬೇಕು. ಪ್ರಗತಿಪರರ ಜೊತೆಗಿರಿ, ಆಶಾವಾದಿಗಳ ಜೊತೆಗಿರಿ, ಸಿಂಹಗಳ ಸಹವಾಸ ಮಾಡಿ, ನರಿಗಳನ್ನು ಬಿಟ್ಟು ಬಿಡಿ. ಕಷ್ಟ ಮತ್ತು ಸುಖಗಳನ್ನು ಸಮಾನ ಮನಸ್ಕರೊಡನೆ ಹಂಚಿಕೊಳ್ಳಿ. ದ್ವೀಪದ ತರಹ ಇರುವುದನ್ನು ಬಿಡಿ. ನದಿಯ ರೀತಿಯಲ್ಲಿ ಸುಲಲಿತವಾಗಿ ಹರಿಯಿರಿ. 4 ಜನಗಳಿಗೆ ಆದರೆ ಉಪಕಾರ ಮಾಡಿ, ದಾನ ಮಾಡಿ. ಹಣ, ವಿದ್ಯೆ, ಸಮಯ, ಅವರು ಸರಿಯಿಲ್ಲ, ಈ ಸಮಾಜ ಸರಿಯಿಲ್ಲ, ರಾಜಕೀಯ ಸರಿಯಿಲ್ಲ ಎನ್ನುವ ಧೋರಣೆಯನ್ನು ಬಿಟ್ಟುಬಿಡಿ. ಛಲದಿಂದ ಮುನ್ನುಗ್ಗಿರಿ. ಪ್ರಕೃತಿಯೇ ನಿಮಗೆ ದಾರಿ ತೋರಿಸುತ್ತದೆ. ಒತ್ತಡಗಳ ನಿರ್ವಹಣೆ. ಒತ್ತಡಗಳಿಂದ ಮುಕ್ತರಾಗಬೇಕಾದರೆ ಒಂದು ಮಹಾನ್ ಔಷಧವಿದೆ, ಅದೇ ಧ್ಯಾನ. ಪ್ರತಿನಿತ್ಯ 2 ಬಾರಿ ಧ್ಯಾನ ಮಾಡಿ. ಎಲ್ಲ ಸಮಸ್ಯೆಗಳಿಗೂ ರಾಮಬಾಣವೆಂದರೆ ಧ್ಯಾನ. ಒತ್ತಡಗಳ ನಿರ್ವಹಣೆಗೆ ಉಪಯುಕ್ತ ಅಭ್ಯಾಸಗಳು. 1, ಪ್ರತಿನಿತ್ಯ ಧ್ಯಾನ ಮಾಡಿ. ವಾರಕ್ಕೊಮ್ಮೆಯಾದರೂ ಧ್ಯಾನ ತರಗತಿಗಳನ್ನು ಏರ್ಪಡಿಸಿ. ಆರೋಗ್ಯಕರ ಊಟವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ. ಸಸ್ಯಾಹಾರಿಗಳಾಗಿರಿ. 3, ಒಳ್ಳೆಯ ನಿದ್ದೆ ಮಾಡಿ. ವಿಶ್ರಾಂತಿ ಬಹಳ ಮುಖ್ಯ. ಕಾಫಿ, ಟೀ, ಸಿಗರೇಟ್, ಆಲ್ಕೋಹಾಲ್ ಸೇವನೆಯಿಂದ ದೂರವಿರಿ. 5, ಜೀವನವನ್ನು ವಿನೋದದಂತೆ ಸ್ವೀಕರಿಸಿ. 6, ಒಳ್ಳೆಯ ಕೌಟುಂಬಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳಿರಿ. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಮಕ್ಕಳ ಜೊತೆ ಆಟವಾಡಿ. ಸಾಕುಪ್ರಾಣಿಗಳ ಜೊತೆ ಆಟವಾಡಿ. ಕೈದೋಟವನ್ನು ಬೆಳೆಸಿ. ಪ್ರಕೃತಿಯ ಜೊತೆಯಿರಿ. ಸಂಗೀತ ಅಭ್ಯಾಸ ಮಾಡಿ. ಸಂಗೀತ ಕೇಳಿ. ವ್ಯಾಯಾಮ ಮಾಡಿ. ಒತ್ತಡ ಉಂಟು ಮಾಡುವ ವ್ಯಕ್ತಿಗಳಿಂದ ದೂರವಿರಿ. 8, 9, ಕೆಲಸಗಳನ್ನು ವಿಂಗಡಿಸಿ. ಕೆಲವನ್ನು ನೀವು ಮಾಡಿ, ಇನ್ನೂ ಕೆಲವನ್ನು ಬೇರೆಯವರಿಗೆ ಮಾಡಲು ಹೇಳಿ. ಅವುಗಳಿಗೆ ಸಂಬಳ ಕೊಟ್ಟರೂ ಪರವಾಗಿಲ್ಲ. 10, ಆಪ್ತ ಸಲಹೆಗಾರರನ್ನು ಭೇಟಿಯಾಗಿ. ಸ್ನೇಹಿತರೊಡನೆ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳಿ. ವ್ಯತ್ಯಾಸಗಳು ಇದ್ದರೆ ಅಲ್ಲೇ ಪರಿಹರಿಸಿಕೊಳ್ಳಿರಿ. 11, ಒಳ್ಳೆಯ ಪುಸ್ತಕಗಳನ್ನು ಓದಿ, ಸ್ವಾಧ್ಯಾಯ ಮಾಡಿ. 12, ಸಜ್ಜನರ ಸಂಘ ಮಾಡಿ. 13, ಯಾರಿಗಾದರೂ ಉಡುಗೊರೆ ನೀಡಿ, ಸಂತೋಷವನ್ನು ಕೊಡಿ. ಆಗ ನೀವು ಸಂತೋಷದಿಂದಿರುವಿರಿ. 14, ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಲಾಭ ನಷ್ಟ, ಬೆಳಕು ಕತ್ತಲೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಎಂದು ಮನದಟ್ಟು ಮಾಡಿಕೊಳ್ಳಿ. 15, ಜೋಕ್ಸ್ ಜಾಯಿಂಟನ್ನು ಸ್ಥಾಪಿಸಿ. ಎಲ್ಲರನ್ನು ನಗಿಸುವ ಕೆಲಸದಲ್ಲಿ ಭಾಗಿಯಾಗಿ. ಧ್ಯಾನ ಮಾಡುವ ಪದ್ಧತಿ. ಸುಖಾಸನದಲ್ಲಿ ಹಾಯಾಗಿ ಕುಳಿತುಕೊಂಡು 2 ಕೈ ಬೆರಳುಗಳನ್ನು ಪರಸ್ಪರ ಜೋಡಿಸಿಕೊಂಡು, ಕಣ್ಣುಗಳನ್ನು ಮುಚ್ಚಿಕೊಂಡು, ಸಹಜವಾಗಿ ಸುಲಲಿತವಾದ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತಿರಬೇಕು. ಯಾವುದೇ ಮಂತ್ರ, ಜಪ ಅಥವಾ ನಾಮಸ್ಮರಣೆ ಮಾಡುವ ಅಗತ್ಯವಿಲ್ಲ. ಸಹಜವಾದ ಉಸಿರಾಟದ ಮೇಲೆ ಗಮನ ನೀಡುತ್ತಿದ್ದರೆ ಕ್ರಮೇಣ ಆಲೋಚನಾ ರಹಿತ ಸ್ಥಿತಿಗೆ ಉಂಟಾಗುತ್ತದೆ. ಇದೇ ಧ್ಯಾನದ ಸ್ಥಿತಿ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ, ಅಂದರೆ ನಮ್ಮ ವಯಸ್ಸು ಎಷ್ಟು ವರ್ಷಗಳೋ ಅಷ್ಟು ನಿಮಿಷಗಳು ಕಾಲ 2 ಬಾರಿ ಧ್ಯಾನ ಮಾಡಬೇಕು. ಈ ಧ್ಯಾನದ ಸ್ಥಿತಿಯನ್ನು ಅಪಾರವಾದ ವಿಶ್ವಪ್ರಾಣ ಶಕ್ತಿ ನಮ್ಮ ಶರೀರವನ್ನು ಪ್ರವೇಶಿಸಿ, ಕಾಸ್ಮಿಕ್ ಎನರ್ಜಿ ನಾಡಿ ಮಂಡಲದ ಶುದ್ಧಿಯಾಗಿ ಸಂಪೂರ್ಣ ಆರೋಗ್ಯ ನಮಗೆ ದೊರಕುತ್ತದೆ. ಪ್ರತಿದಿನ ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ದೇಹದಲ್ಲಿ
ವಿಶ್ವಪ್ರಾಣ ಶಕ್ತಿ ಕಾಸ್ಮಿಕ್ ಎನರ್ಜಿ ಮಟ್ಟ ಹೆಚ್ಚಿ ಸುಪ್ತ ಚೇತನಗಳು ಜಾಗೃತಿಯಾಗುತ್ತವೆ. ಕ್ರಮೇಣ ನಮ್ಮಲ್ಲಿನ ಜೀವ ಚಕ್ಷು ಉತ್ತೇಜನಗೊಳ್ಳುತ್ತದೆ. ಧ್ಯಾನ ಮಾಡಿ, ಧ್ಯಾನ ಮಾಡಿಸಿ. ಧ್ಯಾನದ ಲಾಭಗಳು: 1. ಸಂಪೂರ್ಣ ಆರೋಗ್ಯ. 2. ಆತ್ಮವಿಶ್ವಾಸ. 3. ಏಕಾಗ್ರತೆಯ ಶಕ್ತಿ. 4. ಮಾನಸಿಕ ಶಾಂತಿ. 5. ಬುದ್ಧಿ ಸೂಕ್ಷ್ಮತೆ. 6. ನೆನಪಿನ ಶಕ್ತಿ. 7. ಆಧ್ಯಾತ್ಮಿಕ ಜ್ಞಾನ. 8. ಮೂರನೇ ಕಣ್ಣು ಉತ್ತೇಜನ. 9. ಜೀವನದ ಗುರಿಯ ಸ್ಪಷ್ಟತೆ. 10. ಉತ್ತಮ ಸಂಬಂಧಗಳು. ಧ್ಯಾನ ಮಾಡುವಾಗ ಪಿರಮಿಡ್ಗಳನ್ನು ಉಪಯೋಗಿಸಿದರೆ ಬೇಗ ಮನಸ್ಸು ಪ್ರಶಾಂತವಾಗುತ್ತದೆ. ಬನ್ನಿ, ಪಿರಮಿಡ್ಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ. ಮನುಷ್ಯ ನಿರ್ಮಿಸಿರುವ ಕಟ್ಟಡಗಳಲ್ಲಿ ಪಿರಮಿಡ್ ಬಹಳ ಆಕರ್ಷಣೀಯವಾದುದು. ಬನ್ನಿ, ಪಿರಮಿಡ್ನ ಅದ್ಭುತ ಶಕ್ತಿಯನ್ನು ತಿಳಿಯೋಣ. ಈಜಿಪ್ಟ್ನಲ್ಲಿ ಗೀಜಾ ಪಿರಮಿಡ್ ಪ್ರಾಚೀನ 7 ಅದ್ಭುತಗಳಲ್ಲಿ ಒಂದು. ನಾನು 2008 15 ದಿನಗಳ ಈಜಿಪ್ಟ್ ಪ್ರವಾಸವನ್ನು ಮಾಡುವ ಸುಯೋಗ ದೊರಕಿತು. ಪಿರಮಿಡ್ಗಳ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಿದೆನು. ಒಬ್ಬ ಇಂಜಿನಿಯರ್ ಆಗಿ ಪಿರಮಿಡ್ನ ವಿನ್ಯಾಸವನ್ನು ಆಳವಾಗಿ ಅರಿತೆನು. ನನ್ನ ಪತ್ನಿ ಭಾರತಿಯವರು ಒಬ್ಬ ವಾಸ್ತುಶಿಲ್ಪಿ ಪರಿಣಿತರು. ಹೀಗಾಗಿ ಪಿರಮಿಡ್ ನಿರ್ಮಾಣದ ತಂತ್ರಜ್ಞಾನವನ್ನು ತಿಳಿದು ಮತ್ತಷ್ಟು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡೆವು. ಬೆಂಗಳೂರಿನ ಹೊರವಲಯದಲ್ಲಿ ಬ್ರಹ್ಮಶಿ ಪತ್ರಿಜಿಯವರು ಅವರ ಕನಸಿನ ಕೂಸಾದ ಮೈತ್ರೇಯ ಬುದ್ಧ ಮೆಗಾ ಪಿರಮಿಡ್ನ ನಿರ್ಮಾಣ ಕಾರ್ಯದಲ್ಲಿ 2005 ನಾವು ತೊಡಗಿಸಿಕೊಂಡೆವು. ಸುಮಾರು 30 ಎಕರೆ ಜಾಗದಲ್ಲಿ ಅದನ್ನು ನಿರ್ಮಿಸಿದ್ದೇವೆ. ಈ ಪಿರಮಿಡ್ನಲ್ಲಿ ಈಗ ಎಲ್ಲ ರೀತಿಯ ಸೌಲಭ್ಯಗಳಿವೆ. 2010 ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಸಮೀಕ್ಷೆಯ ಪ್ರಕಾರ 7 ವಂಡರ್ಸ್ ಆಫ್ ಬ್ಯಾಂಗ್ಳೂರ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ದೊರಕಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಪೈರಾ ಮತ್ತು ಅಮಿಡ್ ಎರಡೂ ಪದಗಳಿಂದ ಪಿರಮಿಡ್ ಶಬ್ದ ಬಂದಿದೆ. ಪೈರಾ ಅಂದರೆ ಅಗ್ನಿ, ಅಮಿಡ್ ಅಂದರೆ ಮಧ್ಯೆ, ಅಂದರೆ ಅಗ್ನಿ ಮಧ್ಯೆ. ಪಂಚಭೂತಗಳಲ್ಲಿ ಅಗ್ನಿ ಮುಖ್ಯವಾದುದು. ಇಂದು ಒಂದು ವಿಶ್ವಜನಿತ ಶಕ್ತಿ ಎಲ್ಲ ಜೀವಿಗಳಲ್ಲೂ ಇರುವುದು. ಇದನ್ನೇ ಬಯೋಕಾಸ್ಮಿಕ್ ಎನರ್ಜಿ ಎನ್ನುತ್ತಾರೆ. ಅತೀತವಾದ ಮಾನವ ಶಕ್ತಿಗಳಿಗೆ ಮೂಲ ಇದೇ ಆಗಿದೆ. ಆದುದರಿಂದಲೇ ನಮ್ಮ ದೇವಸ್ಥಾನಗಳು, ಮಸೀದಿ ಮತ್ತು ಚರ್ಚುಗಳ ಮೇಲೆ ಗೋಪುರಗಳು ಇರುವುದು. ಆ ಗೋಪುರಗಳು ಇರುವುದರಿಂದ ಒಳ ಆವರಣಗಳಿಗೆ ವಿಶೇಷ ಶಕ್ತಿ ಇರುತ್ತದೆ. ಪಿರಮಿಡ್ಗಳು ವಿಶೇಷವಾಗಿ ಧ್ಯಾನಕ್ಕೋಸ್ಕರ ನಿರ್ಮಿಸಿರುವುದೆಂದು ಅನೇಕ ಜ್ಞಾನಿಗಳ ಅಭಿಪ್ರಾಯ. ಇದರಲ್ಲಿ ಶಕ್ತಿ ಕ್ಷೇತ್ರಗಳು, ಎನರ್ಜಿ ಫೀಲ್ಡ್ಸ್ ಉತ್ಪತ್ತಿಯಾಗುವುದು. ಪಿರಮಿಡ್ನ 4 ಕೋನಗಳು ಮೌನ, ಅಂತಜ್ಞಾನ, ಭೇದಾಶಕ್ತಿ ಮತ್ತು ಸತ್ಯಗಳ ಸಂಕೇತ. ಪಿರಮಿಡ್ನಲ್ಲಿ ಅಪಾರವಾಗಿ ವಿಶ್ವಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ ಕ್ರೋಢೀಕೃತವಾಗಿರುವುದರಿಂದ ಇದಕ್ಕೆ ಧ್ಯಾನಕ್ಕೆ ತುಂಬ ಸಹಕಾರಿ. ನಾಡಿಗಳು ಶುದ್ಧಿಯಾಗುತ್ತವೆ, ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ. ಶಾರೀರಿಕ ಮಾನಸಿಕ ಆರೋಗ್ಯದೊಂದಿಗೆ ಬುದ್ಧಿ ಶಕ್ತಿ ತೀಕ್ಷ್ಣವಾಗಿ ಆಧ್ಯಾತ್ಮಿಕ ವಿವೇಕ ಮೂಡುತ್ತದೆ. ಧ್ಯಾನ ಮಾಡಿದಾಗ ಸಿಗುವ ಆನಂದ ಸರ್ವೋತ್ತಮವಾದದ್ದು. ಪಿರಮಿಡ್ ಒಳಗೆ ಇಟ್ಟ ಯಾವುದೇ ಆಹಾರ ಪದಾರ್ಥಗಳು ಬಹಳ ಕಾಲ ಕೊಳೆಯುವುದಿಲ್ಲ. ಪಿರಮಿಡ್ ಒಂದು ಅದ್ಭುತವಾದ ಸಂಜೀವಿನಿ ಶಕ್ತಿ. ಹಾಸ್ಯಪ್ರಜ್ಞೆ. ಒಬ್ಬ ಅಜ್ಜಿ ಶಿವನ ಮಹಾಭಕ್ತಿಯಾಗಿದ್ದಳು. ಪ್ರತಿದಿನವೂ ಬೆಳಗ್ಗೆ 2 ಗಂಟೆಗಳ ಕಾಲ ಶಿವನ ಭಜನೆ ಮಾಡಿ ಮಂತ್ರಗಳನ್ನು ಪಠಿಸಿ ಫೋಟೋಗಳನ್ನು ಶೃಂಗರಿಸಿ ಪೂಜಿಸುತ್ತಿದ್ದಳು. ಆಕೆಯ ಮೊಮ್ಮಗ ತನ್ನ ಅಜ್ಜಿಯ ಈ ಪೂಜೆಯನ್ನು ಗಮನಿಸುತ್ತಿದ್ದನು. ಒಂದು ದಿನ ತನ್ನ ಅಜ್ಜಿಯನ್ನು ಕೀಟಲೆ ಮಾಡಲು ನಿರ್ಧರಿಸಿ ಶಿವನ ಫೋಟೋದ ಹಿಂದೆ ಇರುವ ಕಿಟಕಿಯ ಬಳಿ ಅವತಿಕೊಂಡನು. ನಿತ್ಯದಂತೆ ಅಜ್ಜಿಯು ಅಂದು ಪೂಜೆ ಶುರು ಮಾಡಿದಳು. ಕಣ್ಣು ಮುಚ್ಚಿ ಬಹಳ ಶ್ರದ್ಧೆಯಿಂದ ಪೂಜೆ ಸಲ್ಲಿಸುತ್ತಿದ್ದಳು. ಕಿಟಕಿ ಹಿಂದೆ ನಿಂತಿದ್ದ ಮೊಮ್ಮಗ, ಭಕ್ತೆ, ನಾನು ಗಣೇಶ, ನಿನ್ನ ಪೂಜೆಗೆ ಮೆಚ್ಚಿರುವೆ, ಏನಾದರೂ ವರ ಕೇಳು ಎಂದು ಹೇಳಿದನು. ಆ ಅಜ್ಜಿಯು ಕಣ್ಣುಗಳನ್ನು ಬಿಡದೆ, ಗಣೇಶ ನೀನೇಕೆ ಬಂದೆಯಪ್ಪ, ನಿನ್ನ ಅಪ್ಪನನ್ನು ಕಳಿಸು, ಅವನೇ ನನಗೆ ವರ ನೀಡಲಿ ಎಂದಳು. ಆಗ ಮೊಮ್ಮಗ ಅಜ್ಜಿಯ ಹಾಸ್ಯಪ್ರಜ್ಞೆಗೆ ಆಶ್ಚರ್ಯಪಟ್ಟು ಘೊಳ್ಳೆಂದು ನಕ್ಕನು. ಅಜ್ಜಿಯು ಮೊಮ್ಮಗನ ಕಿವಿ ಹಿಡಿದು ನಿನಗೆ
ನಿನ್ನ ಧ್ವನಿಯು ಗೊತ್ತಾಗುವುದಿಲ್ಲವೇ ಎಂದು ಉತ್ತರಿಸಿದಳು. ಇದೇ ಆ ಅಜ್ಜಿಯ ಹಾಸ್ಯಪ್ರಜ್ಞೆ. ಮಾಸ್ಟರ್ಗಳೇ, ನವರಸಗಳಲ್ಲಿ ಹಾಸ್ಯಪ್ರಜ್ಞೆ ಬಹಳ ಮುಖ್ಯವಾದುದು. ನನ್ನ ಸಪ್ತಗುರುಗಳಲ್ಲೊಬ್ಬರಾದ ಬ್ರಹ್ಮಶಿ ಪತ್ರಿಜಿಯವರೊಂದಿಗೆ ನೀವು ಒಂದು ಗಂಟೆ ಕಾಲ ಕಳೆದರೆ ಅವರ ಹಾಸ್ಯಪ್ರಜ್ಞೆಯು ನಿಮಗೆ ಪರಿಚಯ ನಿಮಗಾಗುತ್ತದೆ. ಒಂದು ಮುಗ್ಧ ಮಗುವಿನ ಹಾಸ್ಯಪ್ರಜ್ಞೆಯ ಪ್ರಕೃತಿಯನ್ನು ಅವರಲ್ಲಿ ನಾನು ಕಂಡಿದ್ದೇನೆ. ಪತ್ರಿಜಿಯವರು ಹೇಳುವಂತೆ ಎಲ್ಲ ನವರಸಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಆತ್ಮವು ಪೂರ್ಣತ್ವವನ್ನು ಪಡೆದುಕೊಳ್ಳುತ್ತದೆ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ವೆನ್ ಯು ಲಾಫ್ ದ ಹೋಲ್ ವರ್ಲ್ಡ್ ಲಾಫ್ ವಿತ್ ಯು, ವೆನ್ ಯು ವೀಪ್ ಅಲೋನ್. ಡಾಕ್ಟರ್ ಪಾಲ್ ಮ್ಯಾಕ್ ಘೀಯವರು ಈ ರೀತಿ ಹೇಳುತ್ತಾರೆ, ಯಾವ ಮನುಷ್ಯನಿಗೆ ಹಾಸ್ಯಪ್ರಜ್ಞೆ ಇರುವುದಿಲ್ಲವೋ ಅವನು ಬೇಗ ರೋಗಗಳಿಗೆ ತುತ್ತಾಗುತ್ತಾನೆ, ಬದುಕು ಕರಾಳವಾಗಿ ಕಾಣಿಸುತ್ತದೆ. ನಮ್ಮ ಸೋಲು ಗೆಲುವು ಲಾಭ ನಷ್ಟ ಇತರೆ ಅನುಭವಗಳನ್ನು ಹಾಸ್ಯ ಪ್ರವೃತ್ತಿಯಿಂದ ಸ್ವೀಕರಿಸಬೇಕು. ಮೇರಾ ನಾಮ್ ಜೋಕರ್ ಚಲನಚಿತ್ರದಲ್ಲಿ ನಟ ರಾಜ್ ಕಪೂರ್ ಒಬ್ಬ ಜೋಕರ್ನ ಪಾತ್ರ ಮಾಡಿದ್ದಾರೆ. ಹಿಂದಿಗೂ 40 ವರ್ಷಗಳ ನಂತರವೂ ಆ ಪಾತ್ರ ನಮ್ಮ ಹೃದಯಕ್ಕೆ ಹತ್ತಿರವಾಗುತ್ತದೆ. ನಗಬೇಕು, ನಗಿಸಬೇಕು, ಇದೇ ಮನುಜ ಧರ್ಮ ಎನ್ನುವಂತೆ ಹಾಸ್ಯ ಪ್ರತೀಕವಾಗಿರುವ ಚಾರ್ಲಿ ಚಾಪ್ಲಿನ್, ಕನ್ನಡದ ನಟ ಈ ನರಸಿಂಹರಾಜು ಅವರನ್ನು ಮರೆಯಲಾದೀತೆ? ಭಗವಾನ್ ಶ್ರೀಕೃಷ್ಣನ ಹಾಸ್ಯಪ್ರಜ್ಞೆ ಚರಿತ್ರೆಯಲ್ಲಿ ಬರೆಯುವಂಥದ್ದು. ಅಕ್ಬರ್ನ ಆಸ್ಥಾನದಲ್ಲಿದ್ದ ತಾನ್ಸೇನ್, ಶ್ರೀಕೃಷ್ಣರಾಯನ ಆಸ್ಥಾನದಲ್ಲಿದ್ದ ವಿಕಟ ಕವಿ ತೆನಾಲಿ ರಾಮಕೃಷ್ಣ, ಸೂಫಿ ಸಂಸ್ಕೃತಿಯ ಮುಲ್ಲಾ ನಜರುದ್ದೀನ್ ಹಾಸ್ಯಪ್ರಜ್ಞೆಯ ಪ್ರತೀಕಗಳಾಗಿದ್ದಾರೆ. ಮಹಾತ್ಮ ಗಾಂಧಿ, ಓಶೋ ರಜನೀಶರ ಹಾಸ್ಯಪ್ರಜ್ಞೆ ಅನುಕರಣೀಯವಾದುದು. ಸಾಕ್ರಟಿ ಅವರ ಹಾಸ್ಯಪ್ರಜ್ಞೆಗೆ ಪ್ರತೀಕವಾಗಿರುವ ಈ ಸುಭಾಷಿತವನ್ನು ಓದಿ. ಯಾವುದೇ ಗಂಡಸಿಗೆ ಒಳ್ಳೆಯ ಹೆಂಡತಿ ಸಿಕ್ಕರೆ ಆತ ಸಾಮಾನ್ಯನಾಗಿರುತ್ತಾನೆ. ಗಯ್ಯಾಳಿ ಹೆಂಡತಿ ಸಿಕ್ಕರೆ ಆತನೊಬ್ಬ ತತ್ವಜ್ಞಾನಿಯಾಗುತ್ತಾನೆ. ಹಾಸ್ಯಪ್ರಜ್ಞೆ ಆಧ್ಯಾತ್ಮಿಕತೆಯ ಸಂಕೇತ. ಯಾರು ತರ್ಕವನ್ನು ಬಹಳ ಉಪಯೋಗಿಸುವರು ಅವರಿಗೆ ಹಾಸ್ಯದ ಗಂಧವಿರುವುದಿಲ್ಲ. ಅಂತಹ ವ್ಯಕ್ತಿಗಳೊಡನೆ ಬದುಕುವುದು ಬಹಳ ಕಷ್ಟ. ನಾವು ನಗುನಗುತ್ತಾ ಇದ್ದರೆ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗಿ ಆರೋಗ್ಯ ಮರಳುತ್ತದೆ. ಪ್ರತಿಯೊಬ್ಬರೂ ನಮ್ಮನ್ನು ಪ್ರೀತಿಸುತ್ತಾರೆ. ಕಷ್ಟ ಕಾರ್ಪಣ್ಯಗಳನ್ನು ಸಹಿಸುವ ಶಕ್ತಿ ನಮ್ಮದಾಗುತ್ತದೆ. ಹಾಸ್ಯ ಬಹಳವಾದರೆ ಹಾಸ್ಯಾಸ್ಪದವಾಗುತ್ತದೆ. ತಿಳಿದುಕೊಳ್ಳಿ ಮಾಸ್ಟರ್ಗಳೇ, ಪ್ರತಿದಿನ ಭಗವಂತನೊಂದಿಗೆ ಹಾಸ್ಯದಿಂದ ನಮ್ಮ ಅಂತರಾಳದಲ್ಲಿ ಮಾತನಾಡಿಸೋಣ. ನಿಮ್ಮ ದಿನನಿತ್ಯದಲ್ಲಿ ಇತರರೊಡನೆ ನಗುನಗುತ್ತಾ ವ್ಯವಹರಿಸಿ. ಮಕ್ಕಳೊಡನೆ ಆಟವಾಡಿ. ಜೋಕ್ಸ್ಗಳನ್ನು ಹೇಳಿಸಿ. ಹಾಸ್ಯ ಚಿತ್ರಗಳನ್ನು ನೋಡಿ. ಬಾಯಿ ತುಂಬ ನಗಿಸಿ. ಒಬ್ಬ ಶ್ರೀಮಂತನು ಸೂಫಿ ಸಂತ ಮುಲ್ಲಾ ನಜರು ಹತ್ತಿರ ಬಂದನು. ಅವನ ಕೈಯಲ್ಲಿ ಚಿನ್ನದ ನಾಣ್ಯಗಳ ಚೀಲವಿತ್ತು. ಆ ಶ್ರೀಮಂತ, ನನಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಏನು ಮಾಡಬೇಕೆಂದು ಪ್ರಶ್ನಿಸಿದನು. ಕೂಡಲೇ ಮುಲ್ಲಾ ನಜರುದ್ದೀನ್ ಅವನ ಚಿನ್ನದ ನಾಣ್ಯದ ಚೀಲವನ್ನು ಕಸಿದುಕೊಂಡು ಓಡಿದನು. ನಗರದ ಬೀದಿಯಲ್ಲಿ ಓಡಿದನು. ಆ ಶ್ರೀಮಂತನು, ಕಳ್ಳ ನೋಡಿ, ನನ್ನ ಜೀವನದಲ್ಲಿ ಸಂಪಾದನೆ ಮಾಡಿರುವ ಸಂಪಾದನೆಯನ್ನೆಲ್ಲ ಕಸಿದುಕೊಂಡು ಹೋಗುತ್ತಿದ್ದಾನೆ, ಇಡೀರಿ ಎಂದು ಕೂಗಿಕೊಂಡನು. ಮುಲ್ಲಾ ವಾಪಸ್ ಮನೆಗೆ ಬಂದು ನಿಂತುಕೊಂಡನು. ಶ್ರೀಮಂತನಿಗೆ ಆ ಚೀಲವನ್ನು ನೀಡುತ್ತಾ, ಈಗ ನಿನಗೆ ನೆಮ್ಮದಿ ದೊರೆಯಿತೆ ಎಂದು ಕೇಳಿದನು. ಕಥೆಯ ಸಾರ, ಯಾವುದೇ ವಸ್ತು ನಮ್ಮ ಹತ್ತಿರ ಇರುವಾಗ ಅದರ ಬೆಲೆ ಗೊತ್ತಿರುವುದಿಲ್ಲ. ಯಾವುದು ಇಲ್ಲವೋ ಅದನ್ನು ಹುಡುಕುತ್ತಿರುವೆವು. ಜೀವನದಲ್ಲಿ ಹಾಸ್ಯಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ, ಇದೇ ಜ್ಞಾನೋದಯ. ಖಂಡಿತ ಝೀರೋಯಿಂದ ಹೀರೋ ಆಗಬಿರಿ. ನಮಸ್ಕಾರ.